ಎಲ್ಲರಿಗೂ ನಮಸ್ಕಾರ. ದಾರ್ಶನಿಕರಾದ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರ 512ನೇ ಕಗ್ಗ. ಅವರುಣ ಕೋಸುಗವೋ ಆರಹಿತ ಕೋಸುಗವೋ ಅವರುಣ ಕೋಸುಗವೋ ಆರಹಿತ ಕೋಸುಗವೋ ಆವಾವ ಕಾರಣಕೋ ಆವಯೋಜನೆಗೋ ನೋವನಿ ಪಡೆವುದೇ ದೈವೇಚ್ಛೆಯಾಗಿರದೆ ನೋವನಿ ದೈವ ಕುರುಡೆನ್ನದಿರು ದೈವ ಕುರುಡೆನ್ನದಿರು ಮಂಕುತಿಮ್ಮ ಮಂಕುತಿಮ್ಮ ದೈವ ಕುರುಡೆನ್ನದಿರು ಮಂಕುತಿಮ್ಮ. ಈ ಕಗ್ಗದ ಭಾವಾರ್ಥ ಏನೆಂದರೆ, ನನಗೆ ಏಕೆ ಈ ಕಷ್ಟ ಬಂತು? ನಾನು ಇಷ್ಟು ಒಳ್ಳೆಯವನಾಗಿದ್ದನಲ್ಲ, ಈ ದೈವ ಕುರುಡು ನನ್ನ ಒಳ್ಳೆಯತನವನ್ನ ಲೆಕ್ಕಕ್ಕೆ ತಂದುಕೊಳ್ಳಲೇ ಇಲ್ಲವಲ್ಲ ಎಂದು ನೀನು ಕೇಳಬಹುದು. ಆದರೆ ನಿನ್ನ ಈ ಪರಿಸ್ಥಿತಿ ನೀನು ಹಿಂದಿನ ಜನ್ಮದಲ್ಲಿ ಮಾಡಿದ ಸಾಲವನ್ನು ತೀರಿಸುವುದಕ್ಕಾಗಿರಬಹುದು. ಇನ್ನು ಯಾರಿಗೋ ಹಿತವಾಗುವುದಕ್ಕಾಗಿ ನೀನು ಈ ಕಷ್ಟ ಪಡಬೇಕಾಗಿರಬಹುದು. ಯಾವ ಕಾರಣಕ್ಕಾಗಿ ಅಥವಾ ದೈವದ ಯಾವುದೋ ಯೋಜನೆಗಾಗಿ ನೀನು ಈ ಕಷ್ಟವನ್ನು ಪಡಬೇಕಾಗಿದೆ. ಇದು ದೈವದ ಇಚ್ಛೆ. ಇದರ ಸಂಪೂರ್ಣ ಲೆಕ್ಕಾಚಾರ ಆ ದೇವರಿಗೆ ತಿಳಿದಿದೆ. ಸಮಗ್ರವಾಗಿ ಈ ಲೋಕವನ್ನು ತಿಳಿದ ದೈವ ಇದರ ಏರ್ಪಾಟು ಮಾಡಿದ್ದಾನೆ. ಹಾಗಾಗಿ ಎಲ್ಲವನ್ನೂ ತಿಳಿದ ಆ ದೈವವನ್ನು ಕುರುಡು ಎಂದು ಹೇಳಲೇಬೇಡ. ಯಾವ ಋಣ ತೀರಿಸಲೋ ಅಥವಾ ಯಾರ ಹಿತಕ್ಕಾಗಿಯೋ ಅಥವಾ ಬೇರೆ ಯಾವುದೋ ಕಾರಣಕ್ಕಾಗಿಯೋ ಅಥವಾ ನಮಗರಿಯದ ಶಕ್ತಿಯ ಯಾವ ಯೋಜನೆಗನುಸಾರವಾಗಿಯೋ ನೀನು ಈ ನೋವನ್ನು ಅನುಭವಿಸುವುದು ದೈವೇಚ್ಛೆ ಆಗಿದ್ದರೆ ಆ ದೈವವನ್ನು